ಮೂರ್ತಿಯವರ ಆತ್ಮಹತ್ಯೆಗೆ ಯಾಕೆ ಪ್ರಯತ್ನ ಪಟ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ವಿಷಯನೆಲ್ಲ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಈಗೆಲ್ಲ ವಿಷಯನು ಗೊತ್ತಾಗುತ್ತೆ ಮುಖ ಹೇಗೆ ತೋರಿಸೋದು ಅಂತ ಈ ರೀತಿ ಮಾಡ್ಕೊಂಡಿದ್ದಾರೆ ಯಾವ ವಿಷಯನಮ್ಮ ಅವರ ಮಗಳು ಅಬ್ನಾರ್ಮಲ್ ಅನ್ನೋದು ಅಮ್ಮ ಅತ್ತಿಗೆ ಆ ರೀತಿ ಇಲ್ಲ ಏನು ಇಲ್ಲ ಅಮ್ಮ ಮತ್ತೆ ಸುಮ್ಮನೆ ನಿಮ್ಮ ಅಣ್ಣನ ಮೇಲೆ ಕೈ ಮಾಡಿದ್ಲೇನ ಅವಳು ಕಟ್ಕೊಂಡು ಗಂಡನ ಹೊಡಿಯೋ ಹಿಂಸನೆ ಏನಂತ ಗೊತ್ತಾ ನಿಮ್ಮ ಅಣ್ಣ ಸಾಧಾರಣವಾದ ಮನುಷ್ಯ ಅಲ್ಲ ಕಣ ಒಂದು ಕ್ಷೇತ್ರದ ಎಂಎಲ್ಎ 6 ವರ್ಷದಿಂದ ಆ ಕ್ಷೇತ್ರನ ನಿಭಾಯಿಸ್ತಾ ಬಂದಿದ್ದಾನೆ ಆ ಜನ ಅವನಿಗೋಸ್ಕರ ಪ್ರಾಣ ಕೊಡಕ್ಕೆ ಸಿದ್ಧರಾಗಿದ್ದಾರೆ ಅಂತವನು ಹೆಂಡತಿಯಿಂದ ಅವಮಾನ ಪಡಬೇಕಾ ಅಮ್ಮ ನೀನು ಅನ್ಕೊಂಡಂಗೆ ಅದಕ್ಕೆ ಏನು ಆಗಿಲ್ಲಮ್ಮ ಕಣ್ಮುಂದೆ ನಡೆದಿದ್ದೇನ್ ಮತ್ತೆ ಟೀಚರ್ ಕಣ ಅವಳು ಅವಳಿಗೆ ಚೆನ್ನಾಗಿ ಗೊತ್ತಿರಬೇಕು ಯಾವ ವಿಷಯನ ಸೀರಿಯಸ್ ಆಗಿ ತಗೋಬೇಕು ಯಾವದನ್ನ ತಗೋಬಾರದು ಅಂತ ಸತ್ತೋಗಿರೋ ಅಕ್ಕನ ವಿಷಯನ ಸೀರಿಯಸ್ ಆಗಿ ತಗೊಂಡು ತನ್ನ ಜೀವನ ಹಾಳು ಮಾಡ್ಕೊಳ್ತಿದ್ದಾಳಲ್ಲ ಇವಳಿಗೆ ಏನು ಅನ್ಬೇಕು ಹೇಳು ಈಗ ಆ ವಿಷಯ ಬಿಡಮ್ಮ ಮುಂದೆ ಏನಾಗಬೇಕು ಅಂತ ನೋಡೋಣ ಮುಂದೆ ಏನು ಆಗಬೇಕು ಇವತ್ತು ಹಾಸ್ಪಿಟಲ್ ಅಲ್ಲಿ ನನ್ನ ಮಗನ ಮೇಲೆ ಕೈ ಮಾಡಿದಾಳೆ ನಾಳೆ ನಡು ಬೀದಿಯಲ್ಲಿ ನಿಂತು ನನ್ನ ಮಗನ ಹೊಡಿತಾಳೆ ಅದನ್ನು ನೀ ನೋಡು ಅಂತೀಯಾ ಇಷ್ಟೆಲ್ಲ ನಡೀತಾ ಇದ್ರು ನನಗೆ ಒಂದು ವಿಷಯನೂ ಗೊತ್ತಾಗಲಿಲ್ಲ ನೀನಾದರೂ ಹೇಳಬೇಕು ತಾನೆ ಅಮ್ಮ ನನಗೂ ಏನು ಗೊತ್ತಿಲ್ಲಮ್ಮ ಮಧುರ ಅವರ ಅಕ್ಕ ಡಿಪ್ರೆಷನ್ ಅಲ್ಲಿ ಇದ್ದಾಳೆ ಅಂತ ಮಾತ್ರ ಹೇಳಿದ್ದು ಈ ಮನೆಯಲ್ಲಿ ಒಬ್ಬರಲ್ಲ ಎಲ್ಲರೂ ನಾಟಕ ಮಾಡಿದ್ದಾರೆ ಇಲ್ಲಮ್ಮ ಅವರ ಮನೆಯವರಿಗೂ ಏನು ಗೊತ್ತಿಲ್ಲ ಅವರ ಅಕ್ಕ ಈ ತರ ಆಡ್ತಿರೋದು ಅವರ ಮನೆಯವರಿಗೂ ತುಂಬಾ ಬೇಜಾರಾಗಿದೆ ಬೇಜಾರ್ ಮಾಡ್ಕೊಂಡ್ರೆ ಏನೋ ಪ್ರಯೋಜನ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು ನಾಳೆ ದಿನ ವಿಕ್ರಮಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಗತಿ ಅವರೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರು ಅಂತ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ ಕಣ ಶಲ್ವಪಿಳ್ಳೆ ಅಂತ ಗುರುಗಳಿದ್ದಾರೆ ನಾನು ಅವರನ್ನ ಭೇಟಿ ಮಾಡ್ತೀನಿ ದೇವರ ಹತ್ರ ಶಾಂತಿ ಮಾಡಿಸಿದ್ರೆ ಎಲ್ಲ ಸರಿ ಹೋಗಬಹುದು ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಅವರನ್ನ ಕೇಳಿ ತಿಳ್ಕೊತೀನಿ ಅಮ್ಮ ಅತ್ತಿಗೆನ ಡಾಕ್ಟರ್ ಹತ್ರ ತೋರಿಸೋಣ ಅಮ್ಮ ಎಲ್ಲ ಸಮಸ್ಯೆಗೂ ಡಾಕ್ಟರ್ ಹತ್ರ ಪರಿಹಾರ ಇರಲ್ಲ ಕಣ ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ ಶಲ್ವಪಿಳ್ಳೆ ಅವರೇ ಅಮ್ಮರೆ ಶಲ್ವಪಿಳ್ಳೆ ಗುರುಗಳು ನೋಡಬೇಕು ಅಂದಿದ್ರೆ ಅವರು ಮಾತಾಡೋದಕ್ಕೆ ಸಿದ್ಧವಾಗಿದ್ದಾರೆ ತಾವು ಬರಬಹುದು ಒಂದು ನಿಮಿಷ ನಿಮಗೆ ಇದೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ನಿಮ್ಮನ್ನ ಒಂದು ವಿಷಯ ಕೇಳಬೇಕಿತ್ತು ಹೇಳಿ ಅಮ್ಮರೆ ಏನು ನಡೀತಾ ಇದೆ ಇಲ್ಲಿ ಮೇಘನ ಯಾಕೆ ಈ ರೀತಿ ಆಡ್ತಿದ್ದಾಳೆ ರೈಸ್ ಮಾಡುವ ವಿಧಾನ ಮಿಕ್ಸಿ ಜಾರ್ ಗೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪಲಾವ್ ಎಲೆ ಕಾಳು ಮೆಣಸು ಜೀರಿಗೆ ಲವಂಗ ಚಕ್ಕೆ ಅನಾನಸು ನೀರು ಹಾಕಿ ರುಬ್ಬಿಕೊಳ್ಳಿ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ ಈರುಳ್ಳಿ ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ ಉಪ್ಪು ಅನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಚಿಕ್ಕ ಪ್ಯಾನ್ ಗೆ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತ ಸರಿ ಹೋಗ್ತಾ ಇತ್ತು ಅದಕ್ಕೆ ನೀವಾದರೂ ಏನು ನಾನಾದರೂ ಏನತ್ತೆ ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ ನಾನೇ ಸೋಲ್ತೀನಿ ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರೂ ಪರವಾಗಿಲ್ಲ ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ ಹೋರಾಟ ಮಾಡಿದ್ರು ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ
ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬತ್ತಾದೆ? ಆ ಫೋಟೋ ತಗದವ ಏನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನಲ್ಲಪ್ಪ. ಅಲ್ಲ ಶಿವ, ಯಾಕೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ?